ಮರಳಿಗೋಡಿಗೆ ಸೇರಿದ ಮಾಜಿ ಶಾಸಕ ವೈಎಸ್ವಿ ದತ್ತ ಜೆಡಿಎಸ್ ಅಧಿಕೃತ ಅಭ್ಯರ್ಥಿಯಾಗಿ ದತ್ತ ಕಣಕ್ಕೆ, ಚಿಕ್ಕಮಗಳೂರಿನ ಕಾರ್ಯಕರ್ತರ ಸಭೆಯಲ್ಲಿ ರೇವಣ್ಣ ಘೋಷಣೆ. ಕರುನಾಡ ಕುರುಕ್ಷೇತ್ರಕ್ಕೆ ಕಹಳೆ ಮುಳುಗಿಸಿದ ರಾಜಕೀಯ ಪಕ್ಷಗಳು, ಬಂಡಾಯದ ಮಧ್ಯೆ ನಾಮಪತ್ರ ಸಲ್ಲಿಕೆ ಮಾಡಿದ ಅಭ್ಯರ್ಥಿಗಳು, ಟಿಕೆಟ್ ಸಿಗದೇ ಇದ್ದವರು ಪಕ್ಷೇತ್ರವಾಗಿ ಸ್ಪರ್ಧೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ನನ್ನದೇ, ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡ್ತೀನಿ, ಚಿಕ್ಕಪೇಟೆ ಬಿಜೆಪಿ ಟಿಕೆಟ್ ಅಭ್ಯರ್ಥಿ ಉದಯ್ ಗರುಡಾಚಾರ್ ಹೇಳಿಕೆ. ನಮ್ಮಲ್ಲಿ ಬಂಡಾಯ ಇರೋದು ತಾತ್ಕಾಲಿಕ ಮಾತ್ರ, ನಾನು 30 ವರ್ಷದಿಂದ ಬಿಜೆಪಿಯಲ್ಲಿ ದುಡಿದಿದ್ದೇನೆ, ಚನ್ನಗಿರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಹೇಳಿಕೆ. ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಾರ್ಯಕರ್ತರ ದೊಡ್ಡ ಸೈನ್ಯವೇ ಇದೆ, ಯಾವುದೇ ಸಂಶಯವಿಲ್ಲ, ನಾನು ಈ ಬಾರಿ ಗೆದ್ದೇ ಗೆಲ್ತೀನಿ, ಶಿರಸಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ.